ಇದು ಇಲ್ಲ ಇದು ಈ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟಮಾಧಿಪತಿಯಾದ ಚಂದ್ರನಿಗೆ ಕಾರಣ ಒಂದು ಇದರ ಒಂದು ಭಾಷ್ಯವಾಗಿ ಇದರ ವ್ಯವಹಾರಗಳನ್ನು ಮಾಡಬೇಕಾದವರು ಒಂದು ಕಣ್ಣು ಮುಚ್ಚಿ ಕೂತದ್ದು ಇದಕ್ಕೆ ಕಾರಣ ಅಷ್ಟಮಾಧಿಪತಿ ಅಂತ ಹೇಳಿ ಭಾಷ್ಯವಾದ ಪರಿಚಾರಕೋ ನಾಣ್ಯ ವೃತ್ತಿ ಪರಿಚಾರಕೋ ಅಷ್ಟಮ ಉಳಿದ ಸಂಬಂಧಪಟ್ಟ ವ್ಯವಹಾರ ನಡೆದ ಅದು ಕೂಡ ಒಂದು ದೇವಿ ಮಂದವಾದ ಗೌತು ಕೋಣಗತ ವಿಮೂರ್ತ ದೈವಿಕವಾಗಿ ನೋಡುವಾಗ ಒಂದೇ ವ್ಯವಸ್ಥೆಯಲ್ಲಿ ಒಂದೇ ಗರ್ಭದಲ್ಲಿ ಎರಡು ದೇವರನ್ನು ಆರಾಧನೆ ಮಾಡಿದ ರೀತಿಯ ಸ್ವಭಾವ ಹೇಳ್ತೀರಿ ಆ ಒಂದು ಸ್ವಭಾವದಲ್ಲಿ ಒಂದೊಂದು ಕಡೆಗಳನ್ನು ಮಾಡಿದಾಗ ದೇವರಿಗೆ ಸಂಬಂಧಪಟ್ಟ ಅರ್ಧ ಭಾಗ ಯಾವ ಕೂಡ ಯಾವ ಕಾರಣಕ್ಕೂ ನಿಮಗೆ ಉಪಯೋಗ ಸಿಗುವುದಿಲ್ಲ ನೂರು ರೂಪಾಯಿ ಬಂದ್ರೆ ಇವತ್ತು ಕೂಡ ನಿಮಗೆ ಉಪಯೋಗ ಸಿಕ್ಕುದು ಐವತ್ತೇ ರೂಪಾಯಿ ಮತ್ತೆ ಐವತ್ತು ರೂಪಾಯಿ ಎಲ್ಲಿ ಬಿಟ್ಟೆ ಹತ್ತುತ್ತದೆ ಅಂತಲೇ ಗೊತ್ತಾಗುವುದಿಲ್ಲ ಇವತ್ತು ಇಲ್ಲಿ ಅನುಭವ ಆಗಿರಬೇಕು ನಿಮಗೆ ಮಾತ್ರ ಅಲ್ಲ ಇದರ ಪರಿಸರದಲ್ಲಿರುವ ಎಲ್ಲರಿಗೂ ಅನುಭವ ಅಷ್ಟೇ ನಾಲ್ಕು ಜನ ಮಕ್ಕಳಿದ್ರೆ ಎರಡು ಜನ ನಮ್ಮ ಕುಲಕ್ಕೆ ಹೇಗೆ ಬೇಕು ಹಾಗಿರ್ತಾರೆ ಮತ್ತೆರಡು ಜನ ವಿಪರೀತವಾಗಿ ಇರುವುದು ಉಂಟು ಅದು ಈ ಊರಿನ ಪರಿಸರದ ಲಕ್ಷಣ ಆಗಿರುವಾಗ ಇದರ ಪರಿಸರದಲ್ಲಿ ಈ ರೀತಿ ಅಶ್ರದ್ಧೆಗಳು ಬರಬೇಕಿದ್ರೆ ಸಾಮಾನ್ಯವಾಗಿ ಉತ್ತರ ದಕ್ಷಿಣ ಈ ನಾಲ್ಕು ದಿಕ್ಕುಗಳಲ್ಲಿ ಒಂದೊಂದು ಲಕ್ಷಣ ಏನೇ ಇದರ ವ್ಯಾಪ್ತಿಯನ್ನು ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ ಹಲವಾರು ಲಕ್ಷಣಗಳಲ್ಲಿ ಸಾಕಷ್ಟು ದುರ್ಮರಣಗಳು ಅಥವಾ ಆರೋಗ್ಯ ಅನಾರೋಗ್ಯ ನಿಮಿತ್ತವಾದ ಕ್ಯಾನ್ಸರ್ ಅಥವಾ ವಾಸಿಯಾಗಲಿಕ್ಕೆ ಸಾಧ್ಯ ಇಲ್ಲದ ರೋಗಗಳು ಅಷ್ಟಮಾಧಿಪತಿ ಮೃತ್ಯು ಗ್ರಹೇಕ್ಷಣೆಯಿಂದ ಬಲಿವಿ ತದ್ದ ಅದು ಲೋಕೋದ್ಭವ ಶರೀರದಲ್ಲಿ ರಕ್ತೋತ್ಪತ್ತಿ ಆಗದೇ ನಾಶವಾಗುವುದು ಕ್ಷೀಣತ್ವವನ್ನು ಚಂದ್ರಸ್ಯಾರಿ ಮೃತಿರ್ವ್ಯಯಸ್ಥಿತ ರಸಂ ಮಧ್ಯಸ್ಥಿತಿಚ್ಛಾನ್ವಯ ಕ್ಷೀಣತ್ವಂ ಇದೆಲ್ಲ ಬಂದಾಗ ಆ ಒಂದು ಸಂಪೂರ್ಣವಾದಂತಹ ಒಂದು ನಾಶಕ್ಕೆ ಒಂದು ಪೂರಕವಾಗಿ ಹೆದರದು ಬೇಡ ನಾಶ ನಾಶ ಅಂತ ಹೇಳಿದ್ರೆ ನಾಳೆಯಿಂದ ದೇವಸ್ಥಾನ ಹತ್ರ ಯಾರು ಬರ್ಲಿಕ್ಕಿಲ್ಲ ಬರ್ತಾರೆ ಓ ಹಾಗಾದ್ರೆ ಒಳ್ಳೇದಂತ ಹೇಳಿ ಮತ್ತೆ ಒಂದುಂಟು ತಪ್ಪು ಮಾಡಿಯಾದ ಮೇಲೆ ದೇವಸ್ಥಾನ ಹತ್ತಿರ ಬಂದ್ರೆ ದೋಷ ಅಂತ ಹೇಳಿ ಭಾವಿಸಿ ಹತ್ತಿರ ಬಾರದೇ ಇದ್ರೆ ಅವ್ರು ಇಂದ್ರನಲ್ಲಿ ಹೋದ್ರು ಚಂದ್ರನಲ್ಲಿ ಹೋದ್ರು ದೇವರು ಬಿಡ್ಲಿಕ್ಕಿಲ್ಲ ಕಾರಣ ದೇವರು ನಾವು ಹೊಗಳುದೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂತ